ಧನಂಜಯ ತಾವೇ ಒಂದೇ ನಿಮಿಷ ಸರ್, ಹೆಚ್ಚಾಗಿ ಮಾತಾಡಲ್ಲ. ನೋಡಿ ಸರ್, ನನಗೆ ಗೊತ್ತಿಲ್ಲ, ಅವರು ತುಂಬ ಸೀನಿಯರ್ ಲೀಡರ್, ಅವ್ರಿಗೆ ನನ್ನ ಮೇಲೆ ಏನು ಸಿಟ್ಟಿದೇನೋ ಗೊತ್ತಿಲ್ಲ. 2013 ಎಲ್ಲ ಪತ್ರಿಕೆ ಹೆಡ್ಲೈನ್ಸಲ್ಲಿ ಜನಾರ್ದನ್ ರೆಡ್ಡಿ ಭಾಷಣದಿಂದ ಅವ್ರು ಸೋತೋದ್ರು ಅಂತ ಬರೆದಿದ್ರು. ಇನ್ನು ಸೇಡ್ ಏನಾದರೂ ಇಟ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ನನಗೆ ಅಲ್ಲಲ್ಲ ಒಂದು ಮಾತು, ಅವರು ಸೇಡ್ ಇಡುವಂಥ ವ್ಯಕ್ತಿ ಅಲ್ಲ ಸರ್. ಒಂದು ಮಾತು ನಮ್ಗೆ ಗೊತ್ತಿದೆ ಸರ್. ನೋಡಿ ಸರ್, ಇವಾಗ ಆನೆಗುಂದಿ ಭಾಗ ಅಂತಂದರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಇವತ್ತೇನು ಉತ್ತರ ಭಾರತದಲ್ಲಿ ಅಯೋಧ್ಯೆಗೆ ಇವತ್ತು ಪ್ರಾಧಾನ್ಯತೆ ಇದೇನು? ಅಲ್ಲಲ್ಲ, ಒಂದು ಸೆಕೆಂಡ್ ಇರಿ ಸರ್. ಅಣ್ಣ ಅಲ್ಲಲ್ಲ, ಬಸವರಾಜ್ ಸೋತಿದ್ದೀರಿ, ನನ್ನ ಭಾಷಣದಿಂದ 30,000 ಓಟಲ್ಲಿ ಸೋತಿದ್ದೀರಿ, ಇವಾಗ ಗೆದ್ದಿದ್ದೀರಿ ಅಷ್ಟೇ. ಇರ್ಲಿ ಸೋತಿಲ್ಲ ರೀ. 2013 ಅಲ್ಲ, 2008 ನಾನು ಹೇಳ್ತಾ ಇರೋದು. ಆ ಸೈಡಿನ ಇಟ್ಕೊಂಡಿದ್ದೀರಿ ಅನ್ನೋದು ನಾನು ಹೇಳ್ತಾ ಇರೋದು ಅಷ್ಟೇ ಸರ್. ಇವಾಗ ಇಡೀ ನಮ್ಮ ದೇಶದಲ್ಲಿ ಅಯೋಧ್ಯೆ ಅಂದರೆ ಉತ್ತರ ಭಾರತ ದೇಶದಲ್ಲಿ ಇವತ್ತು ಇಡೀ ದೇಶ ಪ್ರಪಂಚ ಯಾವ ರೀತಿ ನೋಡ್ತಾ ಇದ್ದೇನೋ, ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗಂಗಾವತಿ ಕ್ಷೇತ್ರದ ಆನೆಗುಂದಿ ಅಂತಂದರೆ ಹನುಮಂತನ ಜನ್ಮಭೂಮಿ ಅದು. ಅಂಥ ಒಂದು ಪವಿತ್ರ ಭೂಮಿಯಲ್ಲಿ ಇವತ್ತು ಸಾಕಷ್ಟು ದೇಶ ವಿದೇಶಗಳಿಂದ ಪ್ರವಾಸಿಗರಲ್ಲಿಗೆ ಬರ್ತಾ ಇದ್ದಾರೆ. ಒಂದು ಹಂಪಿ ಮತ್ತು ಇನ್ನೊಂದು ಆನೆಗುಂದಿ, ಅಂಜನಾದ್ರಿ ಪುಣ್ಯಕ್ಷೇತ್ರಕ್ಕೆ ಹನುಮಂತನ ದರ್ಶನಕ್ಕೆ ಬರ್ತಾ ಇರುವಂಥ ಪುಣ್ಯಭೂಮಿ ಅದು. ಇವಾಗ ಅವರು ಪೇಪರ್ ಸುಮ್ಮನೆ ಹೀಗೆ ತೋರಿಸಿ ತೋರಿಸಿ ಮಾತಾಡ್ತಾ ಇದ್ದಾರೆ. ಇವಾಗ ಎಲೆಕ್ಷನ್ ಆಗಿ ಸರ್ಕಾರ ಹೊಸದಾಗಿ ಬಂದು ತಾವಿಳ್ದಂಗೆ 2 ತಿಂಗಳು ಆಗ್ತಾಯಿದೆ. ಈ 2 ತಿಂಗಳಲ್ಲಿ ಒಂದು ಕೇಸ್ ಕೂಡ ಆಗಿಲ್ಲ. ಇಲ್ಲಿ ಹೋಮ್ ಮಂತ್ರಿಗಳು ಕೂಡ ಇದ್ದಾರೆ, ಒಂದು ಕೇಸು ಆಗಿಲ್ಲ. ಅದು ನಾನಲ್ಲಿ ಶಾಸಕನಾಗಿ ಆಗಿದ್ದಕ್ಕಾಗಿಲ್ಲನ, ನಿಮ್ಮ ಸರ್ಕಾರ ಬಂದಕ್ಕಾಗಿಲ್ಲ ಆಗಿಲ್ಲ ಅಂತ ನಾನು ಹೇಳೋಕೆ ಹೋಗಲ್ಲ. ಅವ್ರು 2018, 20, 30 ವರ್ಷಗಳದ್ದು ನಾನು ಲಿಸ್ಟ್ ನೋಡಿದೆ. ನಾನು ಅವ್ರ ಹತ್ರ ಕೇಸ್ಗಳದ್ದು. ಅಲ್ಲಲ್ಲ ಒಂದು ನಿಮಿಷ ಅಣ್ಣ, ಅಲ್ಲ ಒಂದು ಸೆಕೆಂಡ್ ಇರಿ. ಇವತ್ತು ಬೆಂಗಳೂರಲ್ಲಿ ಎಷ್ಟು ಡ್ರಗ್ಸ್ ಎಲ್ಲ ನಡೀತಾ ಇದೆ. ದೊಡ್ಡ ದೊಡ್ಡ ರಾಜಕಾರಣಿಗಳು, ಶ್ರೀಮಂತರ ಮಕ್ಕಳೆಲ್ಲ ಡ್ರಗ್ ಕೇಸಲ್ಲಿ ಕೂತ್ಕೊಳ್ಳಿ. ನಾವ್ ಯಾರು ಮಾತಾಡೋದ್ ಬೇಡ. ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ನಾವ್ ಯಾರು ಮಾತಾಡೋದ್ ಬೇಡ. ನೋಡಿ ಅವಕಾಶ ಕೊಡ್ಲಿಂಗೌಡ್ರೆ, ಯಾಕೆ ಬರ್ಬೇಕಲ್ಲಿ? ಅಸೆಂಬ್ಲಿಗೆ ಯಾಕೆ ಬರ್ಬೇಕು? ಒಂದು ನಿಮಿಷದಲ್ಲಿ ಒಂದೇ ನಿಮಿಷ ನಾನು ಮಾತಾಡ್ತೀನಿ. ನಾನು ಇಂಪಾರ್ಟೆಂಟ್ ವಿಚಾರ ಮುಗಿಸಿ ನೋಡಿ, ಒಂದು ನಿಮಿಷದಲ್ಲಿ ಮುಗಿಸ್ತೀನಿ ನಾನು. ಶಿವಲಿಂಗೌಡ್ರೆ ಸರ್, ಯಾತಕ್ ಬಂದಿರ್ತಾರೆ ಈ ಸದನಕ್ಕೆ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಎಲ್ಲ ಗೊತ್ತ, ಎಲ್ಲ ಆಲೋಚನೆ ಮಾಡಿ ಬಂದು ವಿಚಾರಗಳನ್ನ ಹೇಳಕ್ ಬಂದಿರ್ತೀವಿ. ಮಾತಾಡಿ ನೀವು ಇದೆ ಸುಮ್ಮನೆ ಯಾಕೆ ಮಾತಾಡಲಿ? ನಮಗ್ ಗೊತ್ತಿದೆ. ನೇಮರಾಜ್ ಮಂಜು ಅವ್ರು ಕೂತ್ಕೊಳ್ಳಿ. ಆಯ್ತು, ಜನಾರ್ದನ್ ರೆಡ್ಡಿ ಮುಗಿಸಿ. ಈಗ ಅಲ್ಲಿ ಒಂದು ಅದನ್ನು ಮುಗಿಲಿ. ಹೌದು, ನಮ್ಮ ಗಂಗಾವತಿ ಆನೆಗೊಂದು ಅದನ್ನು ಮುಗಿಲಿ. ಈಗ ಕೊಬ್ಬರಿ ಬೇರೆ ಏನಾಯ್ತು? ನೆನ್ನೆ ಇವತ್ತು ಮಾತಾಡಕ್ಕೆ ಕೊಡ್ತೀನಿ ಅಂದ್ರೆ ಈಗ ಕೊಡಿ, ಕೊಡದು ಅಂದ್ರೆ ಈಗ ಯಾಕೆಂದ್ರೆ ಎಂಟು ಇವತ್ತು ರಾಜ್ಯದ ಅಧ್ಯಕ್ಷ ಕಾಂಗ್ರೆಸ್ ಅಧ್ಯಕ್ಷರು 15,000 ಕೊಡ್ತೀವಿ. ನಿಮ್ಮ ಹಿಂದೆ ಬೆಳಗ್ಗೆ ನೀವು ನಾವಿಲ್ಲ ಆಯ್ತು ಅಲ್ಲವ್ರು, ನಾವು ಧರಣಿ ಕೂರ್ಬೇಕಾಯ್ತು ಸ್ವಾಮಿ. ನಮ್ ಜನ ಸಾಯ್ತಾವ್ರೆ. ಬೆಳಿಗ್ಗೆ ಕೇಂದ್ರ ಸರ್ಕಾರದ ಬೆದರಿಕೆ ಆಗ್ತದೆ. ಅಧ್ಯಕ್ಷರೇ ಫಿನಿಶ್ ಮಾಡಿ. ಅಲ್ಲ, ಕೊನೆಯದಾಗಿ ಒಂದೇ ಮಾತು, ಕೊನೆಯದಾಗಿ ಹೇಳೋದೇನೆಂದ್ರೆ ಅಲ್ಲಿ ಹಂಪಿಯಲ್ಲಿ 50,000 ಜನ ಇದ್ರ ಮೇಲೆ ಬದುಕ್ತಾ ಇದ್ದಾರೆ, ಪ್ರವಾಸೋದ್ಯಮದ ಮೇಲೆ. 14,000 ಜನ ಆನೆಗುಂದಿ ಭಾಗದಲ್ಲಿ ಪ್ರವಾಸೋದ್ಯಮದ ಮೇಲೆ ಬದುಕ್ತಾ ಇದ್ದಾರೆ. 64,000 ಜನ, 64,000 ಜನಗಳ ಮೇಲೆ ಇವ್ರ ಮಾತುಗಳೆಲ್ಲ ಪರಿಣಾಮ ಬೀಳುತ್ತೆ. ಕಾರಣ ಏನಂತಂದರೆ ಇಡೀ ರಾಜ್ಯ ದೇಶದಲ್ಲಿ ಡ್ರಗ್ಸ್ ಎಲ್ಲ ಕಡೆ ನಡೀತಾ ಇದೆ, ಎಲ್ಲ ಕಡೆ ಕೇಸ್ ಆಗ್ತಾ ಇದೆ, ಕಾನೂನು ಕ್ರಮ ಕೈಗೊಳ್ತಾರೆ. ಅನಾವಶ್ಯಕವಾಗಿ ಆ ಪವಿತ್ರ ಪುಣ್ಯಕ್ಷೇತ್ರದ ಬಗ್ಗೆ ಅದೇ ಜಿಲ್ಲೆಯವರಾಗಿ ಈ ರೀತಿ ಮಾತಾಡೋದು ಕರೆಕ್ಟ್ ಅಲ್ಲ. ನಾನು ಹೇಳ್ತಾ ಇರೋದೇನೆಂದರೆ ತಾವು ಯಾವುದೇ ಕಾರಣಕ್ಕೂ ಕೂಡ ತಾವು ಯೂಸ್ ಮಾಡಿರೋ ಪದಗಳನ್ನ ದಯಮಾಡಿ ಇಲ್ಲಿಂದ ತಾವು ರೆಕಾರ್ಡಿಂದ ತೆಗೀರಿ ಅಧ್ಯಕ್ಷರೇ. ಯಾಕೆಂದರೆ ಅವರು ಯೂಸ್ ಮಾಡಿರೋ ಪದಗಳು ಡ್ರಗ್ಸು, ಅಲ್ಲ ಡ್ರಗ್ಸ್ ಬಗ್ಗೆ ಆಯ್ತು ಈಗ ತಾವು ಹೇಳಿದ್ರಿ ಡ್ರಗ್ಸ್ ಪ್ರಾಸ್ಟಿಟ್ಯೂಷನ್ ಅಂತ ಮಾತುಗಳವರು ಏನು ಮಾತಾಡಿದ್ದಾರೆ ಅವರ ಏಜ್ ಗೆ ಅವರ ಸೀನಿಯರಿಟಿ ಗೆ ನಿಜವಾಗ್ಲೂ ಕೂಡ ಅದು ಗಣತೆ ತಗೊಂಡು ಬರೋದು ಅಲ್ಲೇ ಅಲ್ಲ ಅದು ಯಾವುದೇ ಕಾರಣಕ್ಕೂ ಅಲ್ಲ ದಯಮಾಡಿ ಈ ರೀತಿ ನೀವು ಮಾತಾಡಬಾರದು ಜನದನ್ ಅವರೇ ಮಾತಾಡಬಾರದು ಆಯ್ತು ನಾಟ್ ಮೈ ಕ್ರಿಯೇಷನ್ ದ ಎಸ್ಪಿ ಹ್ಯಾಸ್ ಗಿವನ್ ಎಲ್ಲ ಗೊತ್ತಾಯ್ತು ಕೇಸಸ್ ಹ್ಯಾವ್ ರೆಜಿಸ್ಟರ್ಡ್ ಆಧಾರ ಆಧಾರ ಸಹಿತವಾಗಿ ತಾವು ಮಾತಾಡಿದಂತ ಹೇಳುವಂತ ವಿಚಾರ 2 ಫೆಬ್ರವರಿ 2023 ಜನತಂತ್ರಜ್ಞ 13 ಫೆಬ್ರವರಿ 2023 ಅಲ್ಲಲ್ಲ ಆ ರೀತಿ ನೋಡಿ ಅಣ್ಣ ನಾನು ಕಳಿಸಿಕೊಡ್ತೇನೆ ದಯವಿಟ್ಟು ನೋಡಿ ಇಡೀ ದೇಶದಲ್ಲಿ ಆಗ್ತಾ ಇಲ್ಲನಾ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲ ಕಡೆ ಆಗ್ತಾ ಇಲ್ಲನಾ ಅಂದ್ರೆ ಅಲ್ಲಿ ನೋಡ್ರಿ ಬಸವರಾಜ ಜನಾರ್ದನ್ ರೆಡ್ಡಿ ಅವರೇ ಒಂದು ಕೇಸ್ ಆಗಿರೋದು ನೀವು ಇಬ್ರು ಮತ್ತೆ ಹೊರಗೆ ಮಾತಾಡಿ ಹೋಗಿ ಕೂತು ನೀವೇ ಮಾತಾಡೋದಾದ್ರೆ ಅಲ್ಲ ಸರ್ ನೀವು ಚೇಂಬರ್ ಅಲ್ಲಿ ಮಾತಾಡಬಹುದು ಅಲ್ಲಿ ಏನು ಅಗತ್ಯ ಅಲ್ಲ ನಾನು ಅವರಿಗೆ ಈಗ ವಿಚಾರ ತಾವು ಹೇಳಿದ್ದೀರಿ ಅವರು ಕೂಡ ಪ್ರಸ್ತಾವ ಮಾಡಿದ್ದಾರೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಈ ದೇಶದಲ್ಲಿ ಎಲ್ಲ ಕಡೆ ಏನೋ ಒಂದು ಘಟನೆ ಆಗ್ತಾ ಇರುತ್ತೆ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳದೇ ಇರ್ತಾರೆ ಆಯ್ತು ಹಾಗಾದ್ರೆ ಇವಾಗ ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ತಂಗಡಿಗೆ ಇದ್ದಾರೆ ಅಂದ್ರೆ ಅವರಿಗೆ ಏನು ಯೋಗ್ಯತೆ ಇಲ್ಲನಾ ಅಲ್ಲಿ ಆಕ್ಷನ್ ತಗೊಳ್ಳೋದಿಕ್ಕೆ ರೈಟ್ ಓಕೆ ಈಗ ಹೇಳಿ ತಂಗಡಿಗೆ ಅವರೇ ನೀವೆದ್ದು ಮಾತಾಡಿ ಅಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರನ್ನೇ ಅಪಮಾನ ಮಾಡ್ತಾ ಇದ್ದಾರೆ ಮಂತ್ರಿಗಳಿದ್ದಾರೆ ಕಾನೂನು ಕ್ರಮ ಮಾಡಿದ್ರೆ ತಾವು ಈ ರೀತಿ ಆ ಏರಿಯಾ ಬಗ್ಗೆ ಎಲ್ಲ ನಾನು ಹೇಳ್ತೀನಿ ಕೇಳಿ ದೇಶದಲ್ಲಿ ನೀವು ಹೇಳಬೇಕಂತಿಲ್ಲ ಎಲ್ಲರೂ ಸಾಬೀತುಪಡಿಸ್ತಾರೆ ತಯಾರಿದ್ದೇವೆ ಬಗ್ಗೆ ಯೋಗ್ಯತೆ ಎಲ್ಲಾ ರೀತಿಯಲ್ಲೂ ಕ್ರಮ ತಯಾರಿದ್ದೇವೆ ವಾಪಸ್ ತಗೋಬೇಕು ಆಯ್ತು ಪ್ಲೀಸ್ ಹೇಳ್ತೀನಿ ನಾನು ಒಂದೇ ಸೆಕೆಂಡ್ ಸರ್ ರಾಯರೆಡ್ಡಿ ಅವರು ಉಪಯೋಗಿಸಿರುವಂತ ಪದಗಳನ್ನ ತಾವು ದಯಮಾಡಿ ಸಾಕ್ಷಾತ್ ಹನುಮಂತನ ಜನ್ಮಭೂಮಿ ಅದು ನೀವು ಮಾತಾಡ್ತಿರೋ ದೇಶಕ್ಕೆ ಹೋಗುತ್ತೆ ಜನಾರ್ದನ್ ರೆಡ್ಡಿ ಸ್ನೇಹಿತರಿದ್ದಾರೆ ಸರ್ ಹನುಮಂತನ ಜನ್ಮಭೂಮಿಗೆ ಅವರು ಇಡೀ ಒಂದು ಅಪಪ್ರಚಾರ ರಾಯರೆಡ್ಡಿ ಅವರೇ ನೋಡಿ ನಿಮ್ಮನ್ನು ಕೇಳ್ತಾ ಇದ್ದಾರೆ ಮಾತಾಡಬೇಡವಾ ಹನುಮಂತನ ಜನ್ಮಭೂಮಿಗೆ ಅವ್ರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಸರ್ ಅವರು ಕ್ಷಮೆ ಕೇಳಬೇಕು ಇಲ್ಲ ನಾನು ಹೇಳ್ತೀನಿ ಕೇಳಿ ಸರ್ ಆ ಭಾಗದ ಜನರಿಗೆ ಕ್ಷಮೆಯನ್ನ ನೋಡಿ ಜನ್ ರೆಡ್ಡಿ ಅವರೇ ನೋಡಿ ಅವರು ಮತ್ತೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ನೀವು ನಿಮ್ಮ ಆಯ್ತು ಒಂದು ನಿಮಿಷ ಓಕೆ ಸರ್ ಒಂದು ಸೆಕೆಂಡ್ ಸರ್ ಸರ್ ಬೆಳಗ್ಗೆನೇ ಕಾಯ್ತು ಅವಕಾಶ ಸರ್ ಒಂದು ಸೆಕೆಂಡ್ ನಂಜೇಗೌಡ ಕೂತ್ಕೊಳ್ಳಿ